ಐ ಫ್ರೆಂಡ್ಸ್ ಆಫೀಸರ್ ಸಡದಿಂದ ನಾನು ನಿಮ್ಮ ಭರತ್ ಸಿಎನ್ ಮಾತಾಡ್ತಾ ಇರುವಂಥದ್ದು ಇವತ್ತಿನ ಒಂದು ವಿಡಿಯೋದೊಳಗಡೆ ಶ್ರೀಲಂಕಾಗೆ ಇತ್ತೀಚೆಗೆ ನಿನ್ನೆ ನೂತನ ಪ್ರಧಾನಮಂತ್ರಿ ಆಯ್ಕೆಯಾಗಿದ್ದಾರೆ ಬಟ್ ನೂತನ ಪ್ರಧಾನಮಂತ್ರಿ ಆಯ್ಕೆ ಆದರೂ ಕೂಡ ಯಾವುದೇ ಒಂದು ಅಲ್ಲಿ ನಡೆಯುತ್ತಿರುವಂತಹ ಕಲಹಗಳು ನಡೀತಾ ಇಲ್ಲ ಮತ್ತೆ ಇದು ಇದೇ ರೀತಿ ಮುಂದುವರೆದು ನಾಗರಿಕ ಯುದ್ಧಗಳಾಗುವಂಥ ಸಂಭವ ಕೂಡ ಇರುವಂಥದ್ದು ನಾಗರಿಕ ಯುದ್ಧ ಆದರೆ ಭಾರತದ ಮೇಲೆ ಏನು ಪರಿಣಾಮ ಬೀರ್ತದೆ ನೂತನ ಪ್ರಧಾನ ಮಂತ್ರಿಯಲ್ಲಿ ಆಯ್ಕೆ ಆದ್ರೂ ಕೂಡ ಯಾಕೆ ಈ ತರ ಒಂದು ಸಿಚುವೇಷನ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇರುವಂತದ್ದು ಮತ್ತೆ ಇದಕ್ಕೆ ಕಾರಣಗಳೇನು ಇದ್ರೊಳಗಡೆ ಚೀನಾದ ಪ್ರಭಾವ ಏನು ಇವೆಲ್ಲವನ್ನ ನಾವು ಈ ಒಂದು ವಿಡಿಯೋದೊಳಗಡೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದೀವಿ ಸೊ ನಾನು ನಿಮ್ಮ ಭರತ್ ಸಿಎನ್ ಆಫೀಸರ್ಸ್ ಅಡ್ಡಾದಿಂದ ಲೆಟ್ ಸ್ಟಾರ್ಟ್ ದ ವಿಡಿಯೋ ವಿತ್ ಅ ಫುಲ್ ಜೋಶ್ ಅಂಡ್ ಫುಲ್ ಎಂಥೂಸಿಯಸಂ ಸೊ ಇಲ್ಲಿ ಮೊದಲೇದಾಗಿ ನಾವು ನೋಡ್ಬೇಕಂತಂದ್ರೆ ಶ್ರೀಲಂಕಾ ಇವತ್ತು ಆರ್ಥಿಕವಾಗಿ ದಿವಾಳಿ ಆಗ್ತಾ ಇತ್ತು ಯಾವುದೇ ಒಂದು ದೇಶಕ್ಕೆ ಆರ್ಥಿಕತೆ ಬಹಳ ಮುಖ್ಯ ಎಕಾನಮಿ ಇಸ್ ವೆರಿ ಇಂಪಾರ್ಟೆಂಟ್ ಮತ್ತು ಇವತ್ತು ಆರ್ಥಿಕವಾಗಿ ದಿವಾಳಿಯತ್ತ ಅದ ಪತನದತ್ತ ಇವತ್ತು ಶ್ರೀಲಂಕಾ ಹೋಗ್ತಾ ಇದೆ ಅಲ್ಲಿ ಹಣದುಬ್ಬರ ಇನ್ಫ್ಲೇಷನ್ ಅಂತ ಏನು ಕರಿತೀವಿ ಇನ್ಫ್ಲೇಷನ್ ಅಂತಂದ್ರೇನು ವಸ್ತುಗಳ ಬೆಲೆ ಸಾಮಾನ್ಯವಾಗಿ ಏರಿಕೆ ಆಗ್ತಾ ಏರಿಕೆ ಆಗ್ತಾ ಹೋಗೋದು ಈ ವಸ್ತುಗಳ ಬೆಲೆ ಏರಿಕೆ ಆಗೋದು ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಇದರಿಂದ ಶ್ರೀಲಂಕಾ ಸಾಕಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇರುವಂತದ್ದು ಮುಖ್ಯವಾಗಿ ಶ್ರೀಲಂಕಾದೊಳಗಡೆ ಇಬ್ರು ಅಣ್ಣ ತಮ್ಮ ಇರುವಂತದ್ ಮಹೀಂದ್ರ ರಾಜಪಕ್ಷೆ ಆ ನೀವಿಲ್ಲೇನು ನೋಡ್ತಾ ಇದ್ದೀರಲ್ಲ ಮಹೀಂದ್ರ ರಾಜಪಕ್ಷೆ ಒಬ್ರು ಇನ್ನೊಬ್ರು ಗೊಟಭಯಾ ರಾಜಪಕ್ಷೆ ಅಂತೇಳಿ ಇಲ್ಲಿ ಪ್ರಧಾನ ಮಂತ್ರಿ ಮಹೀಂದ್ರ ರಾಜಪಕ್ಷೆ ಇವರು ಪ್ರಧಾನ ಮಂತ್ರಿಗಳು ಇವರು ಗೊಟಭಯ ರಾಜಪಕ್ಷೆ ಇವರು ಅಧ್ಯಕ್ಷರು ಪ್ರೆಸಿಡೆಂಟು ಮತ್ತೆ ಪ್ರಧಾನಿ ಇಬ್ರು ಕೂಡ ಅಣ್ಣ ತಮ್ಮ ಇರುವಂತದ್ದು ಸೊ ಇವರ ಮಗ ಕೂಡ ಸಚಿವ ಸ್ಥಾನದಲ್ಲಿ ಇರುವಂತದ್ದು ಒಂದು ರೀತಿ ಹೇಳ್ಬೇಕಂತಂದ್ರೆ ವಂಶಾಡಳಿತ ಕೂಡ ಇಲ್ಲಿ ನಡೀತಾ ಇತ್ತು ಇವರಿಬ್ಬರ ನಡುವಿನ ಇವರಿಬ್ಬರ ಮೇಲಿನ ಒಂದು ಸಿಟ್ಟಿನಿಂದ ಇವತ್ತು ಶ್ರೀಲಂಕಾದ ಜನತೆ ರೊಚ್ಚಿಗೆದ್ದಿದ್ದಾರೆ ಬೀದಿಗೆ ಬಂದಿದ್ದಾರೆ ಬಹಳ ದೊಡ್ಡ ಪ್ರಮಾಣದ ಕಲಹಗಳು ಅಲ್ಲಿ ನಡೀತಾ ಇರುವಂತದ್ದು ಹಾಗಾದ್ರೆ ಏನಾಗ್ತಾ ಇದೆ ಶ್ರೀಲಂಕಾದೊಳಗಡೆ ಬೆಲೆಗಳ ಏರಿಕೆ ಆಗ್ತಾ ಇದೆ ಈ ಬೆಲೆಗಳ ಏರಿಕೆ ಬಗ್ಗೆ ನಾನು ಎರಡು ಪಾಯಿಂಟ್ ಅಲ್ಲಿ ನಿಮಗೆ ಹೇಳ್ಬೇಕಂತಂದ್ರೆ ಬೆಲೆಗಳು ಸಾಕಷ್ಟು ಏರಿಕೆ ಆಗ್ತಾ ಇದೆ ಬ್ರೆಡ್ ಇನ್ನುವಂತ ಒಂದು ಪೌಂಡ್ ಬ್ರೆಡ್ನ ಬೆಲೆ ಮೂರು ಸಾವಿರದ ಐದು ನೂರು ರೂಪಾಯಿ ಆಗಿದೆ ಸಾರಿ ಮೂರ್ನೂರ ಐವತ್ತು ರೂಪಾಯಿ ಆಗಿರುವಂತದ್ದು ರೈಸ್ ಬೆಲೆ ಎರಡು ನೂರ ಐವತ್ತು ರೂಪಾಯಿ ಆಗಿರುವಂತದ್ದು ಟೀ ಬೆಲೆ ಒಂದು ನೂರು ರೂಪಾಯಿ ಆಗಿರುವಂಥದ್ದು ಮಿಲ್ಕ್ ಪೌಡರ್ ಒಂದು ಕೆ ಜಿ ಮಿಲ್ಕ್ ಪೌಡರ್ ಬೆಲೆ ಸುಮಾರು ಹದಿನೈದು ನೂರು ರೂಪಾಯಿ ಆಗಿರುವಂತದ್ದು ದಿನೇ ದಿನೇ ಬೆಲೆಗಳು ಹೆಚ್ಚಾಗ್ತಾ ಇರು ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಎಲ್ ಪಿ ಜಿ ಇರ್ಬೋದು ಇವು ಕ್ರಮವಾಗಿ ಸುಮಾರು ಎಂಬತ್ತು ಪರ್ಸೆಂಟು ಎಂಬತ್ತೈದು ಪರ್ಸೆಂಟು ತೊಂಬತ್ತು ಪರ್ಸೆಂಟ್ ಏರಿಕೆಗಳನ್ನ ಕಾಣ್ತಾ ಇದ್ರು ಭಾರತದಂತ ದೇಶದಲ್ಲೇ ಇಷ್ಟು ಬೆಲೆ ಏರಿಕೆ ಆಗ್ತಾ ಇದೆ ಇನ್ನು ಶ್ರೀಲಂಕಾ ಅಂತೂ ಮುಗದ ಹೋಯ್ತು ಸಕ್ಕಾಪಟ್ಟೆ ರೇಟ್ಗಳು ಜಾಸ್ತಿ ಆಗ್ತಾ ಇದಾವ ದಿನೇ ದಿನೇ ಅಲ್ಲಿ ಈ ಒಂದು ಸಾಮಾನ್ಯ ಜನ ಇರ್ಬೋದು ಮಧ್ಯಮ ಅಥವಾ ಮಧ್ಯಮ ವರ್ಗಕ್ಕಿಂತ ಮೇಲ್ವರ್ಗದವರು ಕೂಡ ಜೀವನ ನಡೆಸೋದು ದುಸ್ತರವಾಗ್ತಾ ಹೋಗ್ತಾ ಇದೆ ಹಣದುಬ್ಬರ ಇನ್ಫ್ಲೇಷನ್ ಮಿತಿ ಮೀರಿ ಅಲ್ಲಿ ಹೋಗ್ತಾ ಇರುವಂಥದ್ದು ಇದಕ್ಕೊಂದು ಸಣ್ಣ ಉದಾಹರಣೆಯನ್ನ ನಾನು ನಿಮ್ಗೆ ಹೇಳ್ಬೇಕಂತಂದ್ರೆ ಶ್ರೀಲಂಕಾದಲ್ಲಿ ಈಗಾಗಲೇ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದಾರೆ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ನ ಬಹಳಷ್ಟು ಜನ ನೀವು ತಿಳ್ಕೊಬಹುದು ಅಲ್ಲಿ ಬಹುಶಃ ಎಕ್ಸಾಮ್ ನಡೆಸುವಂತ ಸ್ಥಿತಿ ಇಲ್ಲ ಜನ ಎಲ್ಲ ದಂಗೆ ಎದ್ದಿದ್ದಾರೆ ಗವರ್ಮೆಂಟ್ ಆ ದಂಗೆಯನ್ನು ಹತ್ತಿಕ್ಕ ಪ್ರಯತ್ನ ಮಾಡ್ತಾ ಇದೆ ಎಕ್ಸಾಮ್ ನಡ್ಸಕ್ ಟೈಮ್ ಇಲ್ಲ ನೋ ಹಂಗಲ್ಲ ಅಲ್ಲಿ ಏನಾಗಿದೆ ಅಂತಂದ್ರೆ ಎಕ್ಸಾಮ್ ನಡೆಸಿದ್ರೆ ಅವ್ರಿಗೆ ಹಾಳೆಗಳನ್ನ ಕೊಡಕು ಅವ್ರ ಕಡೆ ಹಾಳೆಗಳಿಲ್ಲ ಆ ಹಾಳೆಗಳನ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋಬೇಕು ಇಂಪೋರ್ಟ್ ಕೂಡ ಅವ್ರ ಕಡೆ ದುಡ್ಡಿಲ್ಲ ಇಲ್ಲ ಹಿಂಗಾಗಿ ಅವರು ಎಕ್ಸಾಮ್ ಅನ್ನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಇದರ ಜೊತೆಗೆ ಎಲೆಕ್ಟ್ರಿಸಿಟಿ ಅವರ್ ಮಾತ್ರ ಕೊಡುತ್ತೆ ಇಡೀ ಇವತ್ತು ಶ್ರೀಲಂಕಾದೊಳಗಡೆ ಮನೆಗೆ ಎಲೆಕ್ಟ್ರಿಸಿಟಿ ಸಪ್ಲೈ ದಿವಸಕ್ಕೆ ನಾಲ್ಕೇ ಅವರ್ ಅದಕ್ಕಿಂತ ಹೆಚ್ಚು ಕೊಡುವಂತ ಕೆಪಾಸಿಟಿ ಇಲ್ಲ ಇನ್ನು ಸ್ಟ್ರೀಟ್ ಲೈಟ್ ಗಳಂತೂ ಕಂಪ್ಲೀಟ್ ಆಫ್ ಅದು ಅಂದ್ರೆ ನಮ್ಮ ಬೀದಿ ದೀಪಗಳಂತ ಏನ್ ಕರಿತೀವಿ ಬೀದಿ ದೀಪಗಳನ್ನ ಆನ್ ಮಾಡೋದಿಲ್ಲ ಅವ್ರು ಕಂಪ್ಲೀಟ್ ಆಫ್ ಅದ್ ಯಾಕಂದ್ರೆ ಅವನ್ ಆನ್ ಮಾಡಿದ್ರೆ ಮತ್ತೆ ಎಲೆಕ್ಟ್ರಿಸಿಟಿ ತುಂಬಕ್ಕೆ ಅವ್ರ ಕಡೆ ಅದು ಕೂಡ ದುಡ್ಡಿಲ್ಲ ಅಂತ ಒಂದು ದುಸ್ತರ ಪರಿಸ್ಥಿತಿ ಒಳಗಡೆ ಇವತ್ತು ಶ್ರೀಲಂಕಾ ಇರುವಂತದ್ದು ಮೀನುಗಾರರು ಈ ಒಂದು ಅಂದ್ರೆ ಏನಾಗ್ತಾ ಇದೆ ಹಿಂಗ್ ದೇಶದೊಳಗಡೆ ಪರಿಸ್ಥಿತಿ ಆದ್ಮೇಲೆ ಇಟ್ ಇಸ್ ಆಫ್ಟರ್ ಆಲ್ ಇಟ್ ಇಸ್ ಅನ್ ಐಲ್ಯಾಂಡ್ ಒಂದು ದ್ವೀಪ ರಾಷ್ಟ್ರ ಶ್ರೀಲಂಕಾ ಆ ದ್ವೀಪವನ್ನ ಜನ ತೊರೆದು ಬೇರೆ ಬೇರೆ ಕಡೆಗೆ ಇವತ್ತು ಬರ್ತಾ ಇದ್ದಾರೆ ದ್ವೀಪವನ್ನ ತೊರೆದು ಕೆಲವು ಜನ ಬಾಂಗ್ಲಾದೇಶ್ ಕಡೆ ಹೋಗ್ತಾ ಇದ್ದಾರೆ ಬಹಳಷ್ಟು ಜನ ಭಾರತದ ಕಡೆಗೆ ಬರ್ತಾ ಇದಾರೆ ಇವತ್ತು ಮುಂದಿನ ದಿನಗಳಲ್ಲಿ ಈಗ ಪ್ರಿಡಿಕ್ಷನ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಭಾರತಕ್ಕನ್ನೇ ಸುಮಾರು ಮೂರು ಸಾವಿರ ಜನ ಬರುವಂತ ನಿರೀಕ್ಷೆಗಳಿದವು ಯಾಕಂದ್ರೆ ಇನ್ನೊಂದು ನಿಮಗೆ ಗೊತ್ತಿರಬೇಕು ನಮ್ಮ ತಮಿಳುನಾಡಿನಲ್ಲಿ ತಮಿಳಲ್ಲಿ ಈ ಇದೇ ತಮಿಳರು ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರ ಜೊತೆ ಶ್ರೀಲಂಕಾಗೆ ಹೋಗಿ ಅಲ್ಲೇ ಕೆಲವು ಜನ ನೆಲೆಸಿದ್ದಾರೆ ಅವ್ರನ್ನ ನಾವು ಶ್ರೀಲಂಕನ್ ತಮಿಳ್ಸ್ ಅಂತ ಕರಿತೀವಿ ಇರುವಂತ ತಮಿಳರು ಇವ್ರ ಮೇಲ್ಗಡೆ ಶ್ರೀಲಂಕಾದ ಉತ್ತರ ಭಾಗ ಜಾಫ್ನಾ ಏನ್ ಬರ್ತಾವಲ್ಲ ಜಾಫ್ನಾ ಕಡೆ ಇವರು ಬರುವಂತದ್ದು ಅವರೆಲ್ಲರೂ ಇವತ್ತು ಅಲ್ಲಿ ಇರ್ತಕ್ಕಂಥ ಬಹಳಷ್ಟು ಮೀನುಗಾರರಿಗೆ ಸಾಕಷ್ಟು ದುಡ್ಡು ಕೊಟ್ಟುಕೊಟ್ಟು ಅವರೆಲ್ಲ ಭಾರತ ದೇಶಕ್ಕೆ ಒಳಗಡೆ ಬರ್ತಾ ಇದ್ದಾರೆ ಇದರಿಂದ ನಿರಾಶ್ರಿತರ ಸಂಖ್ಯೆ ಭಾರತದಲ್ಲಿ ಹೆಚ್ಚಾಗ್ಬೋದಂತ ಕೂಡ ನಮ್ಮ ವಿಶ್ವಸಂಸ್ಥೆ ಹಿಡ್ಕೊಂಡು ಅನೇಕ ಸಂಸ್ಥೆಗಳು ವರದಿಯನ್ನು ಕೂಡ ಕೊಡ್ತಾ ಇರುವಂತ ಮತ್ತೆ ಏನ್ ಕಾರಣ ರಾತೋರಾತ್ರಿ ಜನ ಶ್ರೀಲಂಕಾ ಬಿಟ್ಟು ಹೋಗ್ತಾ ಇದ್ದಾರ ತಿನ್ನಕ್ಕೆ ಆಹಾರ ಕಡಿಮೆ ಆಗ್ತಾ ಇದೆ ಆಮೇಲೆ ಎಕ್ಸಾಮ್ಗಳು ನಡೀತಾ ಇಲ್ಲ ಎಲೆಕ್ಟ್ರಿಸಿಟಿ ಸಪ್ಲೈ ಸಿಗ್ತಾ ಇಲ್ಲ ಇಷ್ಟೆಲ್ಲಾ ಕಾರಣ ಇಲ್ಲಾ ಪರಿಸ್ಥಿತಿಗೆ ಕಾರಣ ಯಾರು ಏನ್ ಕಾರಣಗಳು ಒಂದೊಂದೇ ಕಾರಣಗಳನ್ನ ನಾವಿಲ್ಲಿ ಪಟ್ಟಿ ಮಾಡ್ತಾ ಬರೋದಾತಂದ್ರೆ ಫಸ್ಟ್ ಬರೋದನ್ನೇ ವಂಶಾಡಳಿತ ವಂಶಾಡಳಿತ ಅಣ್ಣ ತಮ್ಮ ಅಪ್ಪ ಮಗ ಹೆಂತಿ ಮಕ್ಕಳು ಎಲ್ಲಾರು ಅಧಿಕಾರದಲ್ಲಿ ಬಂದ್ಬಿಡೋದು ಕುಟುಂಬ ಆಡಳಿತ ಅಂತಾನೆ ಕರೆಬರು ಈ ಕುಟುಂಬದ ಎಲ್ಲರೂ ಕೂಡಿ ಆಡಳಿತದಲ್ಲಿ ಬಂದು ಕೂಡ ಏನಾಗ್ಬಿಡ್ತದೆ ಅಂತಂದ್ರೆ ಅಲ್ಲಿ ಯಾರೂ ಕೂಡ ಎದುರು ಮಾತಾಡೋರನೆ ಇಲ್ಲ ಹಿಂಗಾಗಿ ಅವ್ರು ಮಾಡಿದ್ದನೇ ಒಂದು ಆಡಳಿತ ಹಿಂಗಾಗಿ ಬಹಳಷ್ಟು ಭ್ರಷ್ಟಾಚಾರ ಕೂಡ ನಡೆಯ ಶುರುವಾಯ್ತು ಎಲ್ಲಿ ವಂಶಾಡಳಿತ ಇರ್ತದೆ ಅಲ್ಲಿ ಆಲ್ಮೋಸ್ಟ್ ಭ್ರಷ್ಟಾಚಾರ ಇದ್ದೇ ಇರ್ತದೆ ಯಾಕಂದ್ರೆ ಹೇಳೋರು ಕೇಳೋರ್ ಇರೋದಿಲ್ಲ ಒಂದೇ ಕುಟುಂಬದವ್ರು ಇರೋದ್ರಿಂದ ಅಲ್ಲಿ ಭ್ರಷ್ಟಾಚಾರ ಶುರು ಆಗ್ತದೆ ಮೊದ್ಲೆದ್ದು ವಂಶಾಡಳಿತ ಎರಡನೇದ್ದು ಭ್ರಷ್ಟಾಚಾರ ಇನ್ನು ನೆಕ್ಸ್ಟ್ ಬರೋದು ಚೈನಾ ಫ್ಯಾಕ್ಟರ್ ಚೈನಾ ಇವತ್ತು ಏಷ್ಯಾದೊಳಗಡೆ ಬಹಳಷ್ಟು ದೇಶಗಳಿಗೆ ಯಾರಿಗೆ ಸಾಲ ಬೇಕಲ್ಲ ಅವ್ರಿಗೆ ಒಂದ್ ರೂಪಾಯಿ ಹತ್ತು ರೂಪಾಯಿ ಸಾಲ ಕೇಳಿದ್ರೆ ಇವ್ರ ನೂರು ರೂಪಾಯಿ ಸಾಲ ಕೊಡೋದು ಪಟ್ಟ ಸಾಲ ಕೊಡೋದು ಎಷ್ಟು ಸಾಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆ ಸಾಲದ ಬಡ್ಡಿಯನ್ನ ಸಹಿತ ಮರುಪಾವತಿ ಮಾಡಕ್ ಆ ದೇಶಕ್ಕೆ ಬರಬಾರದು ಅಂತ ಪರಿಸ್ಥಿತಿಗೆ ಅವ್ರನ್ನ ಕರ್ಕೊಂಡ್ಬರೋದು ಅಷ್ಟು ಸಾಲವನ್ನ ಶ್ರೀಲ ಯಾರು ಪಾಕಿಸ್ತಾನ ದೇಶದವರು ಯಾರು ಸಾರಿ ಚೈನಾದವರು ಕೊಡುವಂತ ಅಷ್ಟು ಸಾಲ ಕೊಟ್ಟು ನೆಕ್ಸ್ಟ್ ಸಾಲದ ಸುಲಿ ಒಳಗಡೆ ಆ ದೇಶವನ್ನ ಸಿಲುಕಿಸಿ ನೆಕ್ಸ್ಟ್ ಏನ್ ಮಾಡೋದಪ್ಪ ಅಂತಂದ್ರೆ ಆ ದೇಶ ತಾವು ಹೇಳದಂಗೆ ಕೇಳೋದು ಆ ದೇಶದಲ್ಲಿ ಇರ್ತಕ್ಕಂಥ ಯಾವ್ದೋ ಒಂದು ಬಂದರು ಇರ್ಬೋದು ಯಾವ್ದೋ ಒಂದು ಏರ್ಪೋರ್ಟ್ ಇರ್ಬೋದು ಅವುಗಳನ್ನ ಹರಾಜಿಗಿಡೋದು ಆ ಹರಾಜದೊಳಗಡೆ ತಮ್ಮ ದೇಶದ ಕಂಪನಿಗಳೇ ಬಂದಲ್ಲಿ ಜಾಸ್ತಿ ಶೇರ್ಗಳನ್ನ ತಗೊಳ್ಳೋಂಗ ಮಾಡಿ ಆ ದೇಶದೊಳಗಡೆ ತಮ್ಮ ಒಂದು ಪ್ರಾಬಲ್ಯವನ್ನ ಹೆಚ್ಚಿಗೆ ಮಾಡೋದು ಒಂದು ಕುತಂತ್ರವನ್ನ ಚೈನಾ ಮೊದಲಿನಿಂದಲೂ ಮಾಡ್ತಾ ಬರ್ತಾ ಇದೆ ಶ್ರೀಲಂಕಾದಲ್ಲೂ ಕೂಡ ಅದನ್ನೇ ಮಾಡಿದೆ ಅಕ್ಷರಶಃ ರಾಜಪಕ್ಷೆ ಚೈನಾದೊಂದಿಗೆ ಶಾಮೀಲಾಗಿ ಸಾಕಷ್ಟು ಸಾಲವನ್ನ ಮಾಡ್ಕೊಂತಾನೆ ಬಂದ್ರು ನೆಕ್ಸ್ಟ್ ಪ್ರವಾಸೋದ್ಯಮಕ್ಕೆ ಹೊಡ್ತಾ ಬಿತ್ತು ಪ್ರವಾಸೋದ್ಯಮಕ್ಕಂತೂ ಸಾಕಷ್ಟು ಹೊಡ್ತಾ ಬಿತ್ತು ಇವತ್ತು ಶ್ರೀಲಂಕಾದ ಜಿ ಡಿ ಪಿ ಒಳಗಡೆ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಅವರಿಗೆ ಆದಾಯ ಬರೋದನ್ನೇ ಯಾವುದು ಈ ಒಂದು ಪ್ರವಾಸೋದ್ಯಮದಿಂದ ಆ ಪ್ರವಾಸೋದ್ಯಮಕ್ಕೆ ಹೊಡ್ತಾ ಬಿತ್ತು ಈ ಪ್ರವಾಸೋದ್ಯಮಕ್ಕೆ ಹೊಡ್ತಾ ಬಿತ್ತು ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಕೃಷಿ ಕೃಷಿ ಒಳಗಡೆ ಶ್ರೀಲಂಕಾ ಸರ್ಕಾರ ತೆಗೆದುಕೊಂಡಂತಹ ತಪ್ಪು ನಿರ್ಧಾರಗಳು ತಪ್ಪು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ತಾ ಹೋದ್ರು ಒಮ್ಮೊಮ್ಮಿಗೆಲೆ ನಾವು ಮಾಡೋಣ ರಾಸಾಯನಿಕ ಗೊಬ್ಬರಗಳನ್ನು ನಿಷೇಧ ಮಾಡಿ ಸಾವಯವ ಗೊಬ್ಬರ ಸಾವಯವ ಕೃಷಿ ಮಾಡೋಣ ಆರ್ಗ್ಯಾನಿಕ್ ಫಾರ್ಮಿಂಗ್ ಕರೆಕ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದು ತಪ್ಪಂತ ನಾನು ಹೇಳ್ತಾ ಇಲ್ಲ ಬಟ್ ಅಂದ್ರೆ ಒಮ್ಮೆಲೆ ಜಾರಿಗೆ ತರೋದು ತಪ್ಪು ಒಮ್ಮೆಲೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಣ ಅಂತ ಹೇಳಿ ರಾಸಾಯನಿಕ ಗೊಬ್ಬರಗಳನ್ನ ಬ್ಯಾನ್ ಮಾಡಿಬಿಟ್ರು ರಾಸಾಯನಿಕ ಗೊಬ್ಬರ ಬ್ಯಾನ್ ಮಾಡಿದ್ಮೇಲೆ ಕೃಷಿ ಸಡನ್ ಆಗಿ ಡೌನ್ ಆಯ್ತು ಉತ್ಪಾದನೆ ಕಡಿಮೆ ಆಯ್ತು ಅಕ್ಕಿ ರೈಸ್ ಅನ್ನ ಬೆಳೆದು ಬೇರೆ ದೇಶಕ್ಕೆ ರಫ್ತು ಮಾಡ್ತಾ ಇದ್ದಕ್ಕಂಥ ಶ್ರೀಲಂಕಾ ತಮಗ ಬೇಕಾದಷ್ಟು ಅಕ್ಕಿ ತಮಗ ಬೆಳ್ಕೊಳಕ್ ಆಗ್ಲಿಲ್ಲ ಹಿಂಗಾಗಿ ಅದನ್ನು ಅವರು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂತು ಅಂದ್ರೆ ಯಾವುದೇ ಒಂದು ಕಾರ್ಯತಂತ್ರವನ್ನ ಹಂತ ಹಂತವಾಗಿ ಒಂದು ದೇಶದಲ್ಲಿ ತರಬೇಕು ಅಲ್ಲಿ ಮಹೀಂದ್ರಾ ರಾಜಪಕ್ಷೆ ಎಡವಿದ್ದು ಸಾವಯವ ಕೃಷಿ ಮಾಡೋದು ತಪ್ಪಲ್ಲ ಇಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂಡ್ ಇಟ್ ಇಸ್ ನೀಡೆಡ್ ಇಟ್ ಇಸ್ ಅ ನೀಡ್ ಆಫ್ ದಿ ಅವರ್ ಈ ಸಂದರ್ಭದಲ್ಲಿ ಅದನ್ನ ಮಾಡಲೇಬೇಕು ಆದ್ರೆ ಹಂತ ಹಂತವಾಗಿ ಒನ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಮಾಡ್ತಾ ಮಾಡ್ತಾ ಹೋಗಿದ್ರೆ ಅವ್ರ ಯಶಸ್ವಿ ಆಗ್ತದೆ ರಾತೋರಾತ್ರಿ ಒಮ್ಮೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬ್ಯಾನ್ ಮಾಡಿಬಿಟ್ರೆ ಇವತ್ತು ಮಣ್ಣು ಫಲವತ್ತತೆ ಕಳೆದುಕೊಂಡಿದೆ ಬ ಭಾರತ ಇರಲಿ ಶ್ರೀಲಂಕಾ ಇರ್ಲಿ ಮಣ್ಣಿನಲ್ಲಿ ಫಲವತ್ತತೆ ಇಲ್ಲ ಮಣ್ಣಿನಲ್ಲಿ ಫಲವತ್ತತೆ ಇಲ್ಲ ಅಂದಾಗ ರಾಸಾಯನಿಕ ಗೊಬ್ಬರಗಳು ಬೇಕು ಸಡನ್ನಾಗಿ ನೀವು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿದ್ರಿಂದ ಕೃಷಿ ಸಾಕಷ್ಟು ಪ್ರಮಾಣದಲ್ಲಿ ಸೊರಗೋಯ್ತು ಆಹಾರ ಉತ್ಪಾದನೆ ಕಡಿಮೆ ಆಯ್ತು ಬೇರೆ ದೇಶದಿಂದ ಆಹಾರವನ್ನು ನಾವು ಆಮದು ಮಾಡ್ಕೋಬೇಕಾದಂಥ ಪರಿಸ್ಥಿತಿ ಬಂದು ಶ್ರೀಲಂಕಾದವರು ಅವಾಗ ಏನಾಯ್ತು ಅಂತಂದ್ರೆ ಹೆಚ್ಚಿಗೆ ಡಾಲರ್ ಖರ್ಚಾಗಕ್ಕೆ ಶುರುವಾಯ್ತು ಇದು ಕೂಡ ಒಂದು ಕಾರಣ ಇನ್ನು ನೆಕ್ಸ್ಟ್ ಈಸ್ಟರ್ ಡೇ ಬಾಂಬಿಂಗ್ಸ್ ಎರಡು ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿಮೂರನೇ ಇಶುವಲ್ಲಿ ಏನಾಯ್ತು ಸಾರಿ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಳಗಡೆ ಬಾಂಬಿಂಗ್ ಆಯ್ತು ಶ್ರೀಲಂಕಾದೊಳಗಡೆ ಬಾಂಬ್ ಆಯ್ತು ಬಾಂಬ್ ದಾಳಿಗಳಾದ ಸ್ಥಳೀಯ ಇಸ್ಲಾಮಿಕ್ ಸಂಘಟನೆಗಳು ಇದ್ರೊಳಗಡೆ ಭಾಗಿಯಾಗಿದ್ರು ಸ್ಥಳೀಯ ಮುಸ್ಲಿಮರು ಕೂಡ ಇದ್ರೊಳಗಡೆ ಭಾಗಿಯಾಗಿದ್ರು ಅಂತ ಹೇಳಿ ರಿಪೋರ್ಟ್ ಹೇಳಿತು ಎರಡ್ ನೂರ ಅರವತ್ತೊಂಬತ್ತು ಜನ ಸತ್ರು ಅವಾಗ ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಒಂದು ಮೆಸೇಜ್ ಹೋಯ್ತು ಶ್ರೀಲಂಕಾದಲ್ಲಿ ಕೂಡ ಇಂಥ ಟೆರರಿಸ್ಟ್ ಆಕ್ಟಿವಿಟಿಗಳು ನಡೀತಾ ಇದಾವ ಅಂತೇಳಿ ಯಾವಾಗ ಇದು ಗೊತ್ತಾಯ್ತು ಬಹಳಷ್ಟು ಜನ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಶ್ರೀಲಂಕಾಗೆ ಪ್ರವಾಸ ಕೈಗೊಳ್ಳೋದನ್ನ ಕಡಿಮೆ ಮಾಡಕತ್ತ ಯಾಕಂದ್ರೆ ಪ್ರವಾಸ ಮಾಡಕ್ ಹೋಗೋರು ಆರಾಮ್ ಇರಬೇಕು ಎಂಜಾಯ್ ಮಾಡಕ್ ಹೋಗೋರು ಅಲ್ಲಿ ಬಾಂಬ್ ಬೀಳ್ತಾ ಇದಾವ ಅಲ್ಲಿ ಅಷ್ಟು ಜನರನ್ನ ಕೊಲ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಯಾರು ಪ್ರವಾಸಕ್ಕೆ ಹೋಗ್ತಾರೆ ಯಾರು ಹೋಗೋದಿಲ್ಲ ಪ್ರವಾಸೋದ್ಯಮ ಸೊರಗ್ತಾ ಬಂತು ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶುರುವಾಗಿತ್ತು ಈಸ್ಟರ್ ಡೇ ಬಾಂಬಿಂಗ್ ಅಂತ ಕರೀತಾರೆ ಈಸ್ಟರ್ ಡೇ ದಿವಸ ಚರ್ಚ್ ಅಲ್ಲನೆ ಬಾಂಬ್ಗಳನ್ನ ಬ್ಲಾಸ್ಟ್ ಮಾಡಿದಂತದ್ದು ಇದಾದ ಮೇಲೆ ಸ್ಥಳೀಯ ಮುಸ್ಲಿಮರ ವಿರುದ್ಧ ಆಕ್ರೋಶಗಳು ಶುರುವಾದವು ಸ್ಥಳೀಯ ಮುಸ್ಲಿಮರು ಬೌದ್ಧರು ಸಿನ್ಹಳಿಯರು ಇವ್ರ ನಡುವೆ ಸಿಕ್ಕಾಪಟ್ಟೆ ಜಗಳಗಳು ಶುರುವಾದವು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ದೊಡ್ಡ ಜಗಳಗಳು ಶುರುವಾದವು ಕೋಮು ಗಲಭೆಗಳು ಎಲ್ಲಿವರೆಗೆ ಹೋಯ್ತು ಅಂತಂದ್ರೆ ಶ್ರೀಲಂಕಾದೊಳಗಡೆ ತುರ್ತು ಪರಿಸ್ಥಿತಿಯನ್ನ ಹೇರೋ ಸಂದರ್ಭ ಬಂತು ತುರ್ತು ಪರಿಸ್ಥಿತಿಯನ್ನ ಕೂಡ ಅಲ್ಲಿ ಹೇರಿದ್ರು ಆದ್ರೆ ಒಂದು ಆಮೇಲೆ ಗೊತ್ತಾಯ್ತು ಈ ರಾಷ್ಟ್ರವ್ಯಾಪಿ ಮುಸ್ಲಿಮರ ವಿರುದ್ಧ ಇರ್ಬೋದು ಇವೆಲ್ಲ ಚಳುವಳಿಗಳಾಗ ಕಾರಣ ಅಲ್ಗಾರಿದಮ್ ಆಫ್ ಫೇಸ್ ಫೇಸ್ಬುಕ್ ಏನ್ ಮಾಡಿದ್ರು ಈ ಕೋಮು ಗಲಭೆಯನ್ನ ಬಹಳ ಸ್ಪ್ರೆಡ್ ಆಗೋ ತರ ಅಲ್ಗಾರಿದಮ್ ಅನ್ನ ಮಾಡಿದ್ರು ಇದು ದೇಶಾದ್ಯಂತ ಸ್ಪ್ರೆಡ್ ಆಗಿ ಜನರಲ್ಲಿ ಆಕ್ರೋಶವನ್ನ ಮೂಡಿಸ್ತು ಹಿಂಗೆಲ್ಲ ಬಹಳ ನ್ಯೂಸ್ ಆಯ್ತು ಫೇಸ್ಬುಕ್ ಖುದ್ದು ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಅಂತ ಹೇಳಿ ಗೊತ್ತಾಯ್ತು ಅವಾಗ ಅವರು ಸೋಷಿಯಲ್ ಮೀಡಿಯಾ ಕೂಡ ಬ್ಯಾನ್ ಮಾಡಾಕತ್ರು ಯಾವಾಗ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಕತ್ರು ಮತ್ತೆ ಶ್ರೀಲಂಕಾಕ್ಕೆ ಬರುವಂತ ಜನರು ಪ್ರವಾಸಿಗರ ಸಂಖ್ಯೆ ಮತ್ತೂ ಕಡಿಮೆ ಆಕು ಅಂತಾನೆ ಹೋಯ್ತು ಇದಾದ್ಮೇಲೆ ತಪ್ಪು ನಿರ್ಧಾರಗಳು ಮತ್ತೆ ಸರ್ಕಾರದ ತಪ್ಪು ನಿರ್ಧಾರಗಳು ಸರ್ಕಾರದವ್ರು ಏನ್ ಮಾಡಿದ್ರು ಹೆಂಗೂ ನಮ್ಮ ದೇಶಕ್ಕೆ ಬರೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಆದಾಯ ಕಡಿಮೆ ಆಗ್ತಾ ಇದೆ ಬಹಳ ಜನ ನಮ್ಮ ದೇಶಕ್ಕೆ ಬರ್ಲಿ ನಮ್ಮ ದೇಶದೊಳಗಡೆ ಜನ ಜಾಸ್ತಿ ಸ್ಪೆಂಡ್ ಮಾಡ್ಲಿ ಹಂಗಂತೇಳಿ ಟ್ಯಾಕ್ಸ್ ಕಡಿಮೆ ಮಾಡಕತ್ ಗೌರ್ಮೆಂಟ್ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ವಸ್ತುಗಳ ಬೆಲೆ ಕಡಿಮೆ ಆಗ್ತದೆ ವಸ್ತುಗಳ ಬೆಲೆ ಕಡಿಮೆ ಆದ್ರೆ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತದೆ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆತಂದ್ರೆ ಸ್ವಲ್ಪ ಟ್ಯಾಕ್ಸ್ ಇದ್ರೂ ಬಹಳ ಜನ ಕೊಡೋದ್ರಿಂದ ಸರ್ಕಾರಕ್ಕೂ ಅನುಕೂಲ ಜನರಿಗೂ ಅನುಕೂಲ ನಾವು ಈಗೇನ್ ಬೀಳ್ತಾ ಇದೆ ಎಕಾನಮಿ ಈ ಆರ್ಥಿಕತೆ ಇದನ್ನ ನಾವು ಮತ್ತೆ ಗರಿಗೆದರುವಂತೆ ಮಾಡಬಹುದು ಅಂತೇಳಿ ಯಾರು ಮಹೀಂದ್ರ ರಾಜ ಪಕ್ಷ ಏನ್ ಅನೌನ್ಸ್ಮೆಂಟ್ ಮಾಡಿದ್ರು ನಾವು ಇನ್ಮೇಲೆ ವ್ಯಾಟ್ ಅನ್ನ ಕಡಿಮೆ ಮಾಡ್ತೀವಿ ವ್ಯಾಟ್ ನ ಫುಲ್ ನಾವು ಕಡಿಮೆ ಅರ್ಧಕ್ಕೆ ಅರ್ಧ ನಾವು ವ್ಯಾಟ್ ಕಡಿಮೆ ಮಾಡ್ತೀವಿ ವ್ಯಾಟ್ ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ ಜನ ಜಾಸ್ತಿ ಕನ್ಸಂಪ್ಷನ್ ಜಾಸ್ತಿ ಆಗ್ತದೆ ಉಪಯೋಗ ಮಾಡೋರು ಜಾಸ್ತಿ ಆಗ್ತಾರ ಸರ್ಕಾರಕ್ಕೂ ಲಾಭ ಜನರಿಗೂ ಲಾಭ ಉದ್ಯೋಗಗಳು ಜನರೇಟ್ ಆಗ್ತಾವ ಶ್ರೀಲಂಕಾ ಎಕಾನಮಿಯನ್ನ ಮತ್ತೆ ನಾವು ಹಾದಿಗೆ ತರಬಹುದು ಅಂತೇಳಿ ಆ ತರ ಅನ್ಕೊಂಡ್ ಏನ್ ಮಾಡಿದ್ರು ಡಿಸೆಂಬರ್ ಒಂದು ಡಿಸೆಂಬರ್ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಂದು ಅವರು ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರು ವ್ಯಾಟ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಈ ವ್ಯಾಟ್ ಅನ್ನ ಯಾವಾಗ ಕಡಿಮೆ ಮಾಡಿದ್ರು ಮುಂದೆ ಎರಡು ಮೂರು ತಿಂಗಳಲ್ಲಿ ಕರೋನಾ ಬಂತು ಕರೋನಾ ಬಂದ ತಕ್ಷಣ ಎಲ್ಲ ಲಾಕ್ಡೌನ್ ಆಗ್ಬಿಡ್ತು ಒಂದ್ ಕಡೆ ಸರ್ಕಾರ ಏನ್ ಮಾಡಿದೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದೆ ಜನ ಎಲ್ಲ ಇನ್ನು ಉಪಯೋಗಿಸ್ ಶುರು ಮಾಡ್ತಾರ ನಮಗ್ ಆದಾಯ ಜಾಸ್ತಿ ಬರ್ತೈತೆ ಅಂತ ಕಾಯ್ಕೊಂಡು ಕುತ್ಕೊಂಡಿದಾರ ಜನ ಇನ್ನೇನು ಉಪಯೋಗ ಮಾಡೋ ಶುರು ಮಾಡಬೇಕು ಲಾಕ್ ಡೌನ್ ಆಗ್ಬಿಡ್ತು ಒಂದ್ ಕಡೆ ಗೌರ್ಮೆಂಟ್ ಬರೋ ಆದಾಯನೂ ಕಡಿಮೆ ಆಗ್ಬಿಡ್ತು ಜನರಿಗೆ ಖರ್ಚು ಮಾಡುವಂತ ದುಡ್ಡು ಹೆಚ್ಚಾಯ್ತು ಹಾಸ್ಪಿಟಾಲಿಟಿ ಎಲ್ಲ ಜನರಿಗೆ ಕೊಡಬೇಕು ಹಾಸ್ಪಿಟಲ್ ವ್ಯವಸ್ಥೆಗಳನ್ನ ಕೊಡಬೇಕು ಅವ್ರಿಗೆ ಸಾಕಷ್ಟು ತೊಂದರೆ ಆಗಕತ್ತು ಗವರ್ಮೆಂಟ್ ಗೆ ಇದು ಬಹಳ ದೊಡ್ಡ ಹೊಡೆತ ಉಂಟಂತ ಇದಾದ ಮೇಲೆ ಒಂದು ಪರಿಸ್ಥಿತಿ ಹೆಂಗ್ ಬಂತಂದ್ರೆ ಶ್ರೀಲಂಕಾದವರು ಅಕ್ಕಿ ರೈಸ್ ಭತ್ತ ಭತ್ತ ಬೆಳೆದು ಬೇರೆ ದೇಶಕ್ಕೆ ರಫ್ತು ಮಾಡ್ತಿದ್ರು ತಮಗೆ ಎಷ್ಟು ಬೇಕಲ್ಲ ಅಷ್ಟು ತಗೊಂಡು ಬೇರೆ ದೇಶಕ್ಕೆ ರಫ್ತು ಮಾಡ್ತಿದ್ರು ಈಗ ಆಮದು ಮಾಡೋ ಪರಿಸ್ಥಿತಿ ಬಂತು ಫಾರ್ ಎಕ್ಸಾಂಪಲ್ ಏನಾಗ್ತದೆ ಅಂತಂದ್ರೆ ನಾವು ಭಾರತ ದೇಶದಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ ನಾವು ಅಕ್ಕಿ ಬೆಳೆದಿಲ್ಲ ಏನೋ ಕಡಿಮೆ ಆಗೈತೆ ಅಂದ್ರೆ ಮಹಾರಾಷ್ಟ್ರದಿಂದನೋ ಆಂಧ್ರ ಪ್ರದೇಶದಿಂದನೋ ಬೇರೆ ಕಡೆಯಿಂದ ತರಿಸ್ಬಿಡ್ತೀವಿ ನಮ್ಮ ದೇಶದೊಳಗಡೆ ನಾವು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತೀವಿ ಬಟ್ ಶ್ರೀಲಂಕಾದ ಪರಿಸ್ಥಿತಿ ಹಂಗಲ್ಲ ದೇಶನೇ ಸಣ್ಣದು ಸ್ವಲ್ಪ ಅವ್ರಿಗೆ ಏನಾದ್ರೂ ಆಹಾರ ಪದಾರ್ಥಗಳು ಕಡಿಮೆ ಬಿದ್ರೆ ಬೇರೆ ದೇಶದಿಂದ ತರಿಸ್ಕೋಬೇಕು ಅದವ್ರಿಗೆ ಬಹಳ ಕಾಸ್ಟ್ಲಿ ಬೀಳುವಂಥದ್ದು ಫಾರಿನ್ ರಿಸರ್ವ್ ಬೇಕು ಈಗ ಬೇರೆ ದೇಶದವ್ರು ಫಾರ್ ಎಕ್ಸಾಂಪಲ್ ಇಂಡಿಯಾ ಭಾರತ ಕೇಳಿದ್ರೆ ನಾವು ಅಕ್ಕಿಯನ್ನ ಅವ್ರಿಗೆ ಇಷ್ಟು ಟನ್ ಅಕ್ಕಿಯನ್ನ ನಾವು ಕಳಿಸ್ತೀವಿ ಕಳಿಸಿದ ಮೇಲೆ ರಿಟರ್ನ್ ನಮಗೆ ಯಾವ್ದರಲ್ಲಿ ಕೊಡಬೇಕು ಅಮೌಂಟ್ ಶ್ರೀಲಂಕನ್ ರುಪೀಸ್ ಅಲ್ಲಿ ಕೊಡಕ್ ಬರಂಗಿಲ್ಲ ಇಂಡಿಯನ್ ರುಪೀಸ್ ಅಲ್ಲಿ ಕೊಡಕ್ ಬರಂಗಿಲ್ಲ ಅದನ್ನ ಡಾಲರ್ ಅಲ್ಲೇ ಕೊಡಬೇಕು ಸೊ ಡಾಲರ್ ಅಲ್ಲಿ ಕೊಡಬೇಕಂದ್ರೆ ಅವ್ರ ಕಡೆ ಮೊದಲು ಡಾಲರ್ ಇರಬೇಕು ಅವ್ರ ಜನ ಡಾಲರ್ ಅನ್ನ ಅರ್ನ್ ಮಾಡಬೇಕು ಬಟ್ ಅವ್ರ ಕಡೆ ಡಾಲರ್ಗಳು ಕಡಿಮೆ ಇದಾವ ಆರ್ಥಿಕತೆ ಮತ್ತಷ್ಟು ಕುಸಿಯೋಕೆ ಶುರುವಾಯ್ತು ಅದು ಬರೀ ಅಕ್ಕಿಯನ್ನ ಆಮದು ಮಾಡ್ಕೊಳಕ್ಕೆ ಅವರು ನಾಲ್ಕು ನೂರು ನಾಲ್ಕನೂರ ಐವತ್ತು ಮಿಲಿಯನ್ ಡಾಲರ್ ಖರ್ಚನ್ನು ಮಾಡಿರುವಂತ ನಾಲ್ಕನೂರ ಐವತ್ತು ಮಿಲಿಯನ್ ಡಾಲರ್ ಬರಿ ಅಕ್ಕಿಯನ್ನ ಆಮದು ಅಂದ್ರೆ ಶ್ರೀಲಂಕಾ ಯಾವ ಪರಿಸ್ಥಿತಿಯನ್ನ ತಲುಪ್ತು ಅನ್ನೋದನ್ನ ನಾವ್ ಇಲ್ಲಿ ಇಮ್ಯಾಜಿನ್ ಮಾಡ್ಕೋಬಹುದು ಇದಾದ್ಮೇಲೆ ಟೀ ಎಕ್ಸ್ಪೋರ್ಟ್ ಶ್ರೀಲಂಕಾದ ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ ಅದು ಕೂಡ ಟ್ರಾಪಿಕಲ್ ಕಂಟ್ರಿ ಆಗಿರೋದ್ರಿಂದ ಟೀ ಅನ್ನ ಬೆಳಿತಾರೆ ಚಹಾವನ್ನ ಬೆಳಿತಾರ ಈ ಚಹಾವನ್ನ ಬೇರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದ್ರೊಳಗಡೆ ನಂಬರ್ ಒನ್ ಅವರು ಯಾರು ಶ್ರೀಲಂಕಾದವರು ಅದು ಕೂಡ ಡಿಸ್ಟ್ರಾಯ್ ಆಯ್ತು ಯಾಕಂದ್ರೆ ಟೀ ಬೆಳೆಗಾರರು ಯಾಕ ಎಲ್ಲಾ ಪೂರ್ತಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಂತು ಟೀ ಬೆಳೆಗಾರರಿಗೆ ಹೊಡೆತಾ ಬಿತ್ತು ಬೇರೆ ದೇಶಕ್ಕೆ ಹೋಗುವಂತ ರಫ್ ಆಗುವಂತ ಟೀ ಕೂಡ ಡಿಸ್ಟ್ರಾಯ್ ಆಗ್ತಾ ಹೋಯ್ತು ಇದರಿಂದ ಅವ್ರಿಗೆ ಟೀ ಅನ್ನ ಬೇರೆ ದೇಶಕ್ಕೆ ಕಳಿಸಿ ಅದರಿಂದ ಆದ್ರೂ ಡಾಲರ್ ಬರ್ತಿತ್ತು ಈಗ ಅದು ಡಾಲರ್ ಕಡಿಮೆ ಆಗಕತ್ತೆ ಬರೋದು ಡಾಲರ್ ಕಡಿಮೆ ಆಯ್ತು ಕೊಡಬೇಕಾದಂತ ಡಾಲರ್ ಹೆಚ್ಚಾಯ್ತು ಡಾಲರ್ ಅವಶ್ಯಕತೆ ಜಾಸ್ತಿ ಆಯ್ತು ಡಾಲರ್ ವಿರುದ್ಧ ಶ್ರೀಲಂಕಾದ ರೂಪಾಯಿಯ ಮೌಲ್ಯ ದಿನೇ ದಿನೇ ಕುಸೀತಾ ಬಂತು ಇಲ್ಲಿ ನಿಮಗೊಂದು ನಾನು ಎಕ್ಸಾಂಪಲ್ ಹೇಳಿರ್ತೀನಿ ಇವ್ರು ಮಾಡಿದಂತ ಇನ್ನೊಂದು ದೊಡ್ಡ ಏನಪ್ಪಾ ಅಂತಂದ್ರೆ ಈ ಒಂದು ಸಾವಯವ ಕೃಷಿ ಸಾವಯವ ಕೃಷಿಯನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ ಸಡನ್ ತಗೊಂಡ್ಬರ್ಬಾರ್ದು ಹಂತ ಹಂತವಾಗಿ ಬರ್ಬೇಕು ಫಾರ್ ಎಕ್ಸಾಂಪಲ್ ಸಿಕ್ಕಿಂ ರಾಜ್ಯ ಇದೆ ಭಾರತ ದೇಶದಲ್ಲಿ ಸಿಕ್ಕಿಂ ರಾಜ್ಯ ಹಂಡ್ರೆಡ್ ಪರ್ಸೆಂಟ್ ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಬಟ್ ಒಮ್ಮೆ ದಿಢೀರಂತ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿಲ್ಲ ಸಿಕ್ಕಿಂ ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಕ್ ಶುರು ಮಾಡಿದ್ದು ಎರಡ್ ಸಾವಿರದ ಹದಿಮೂರಲ್ಲಿ ಎರಡ್ ಸಾವಿರದ ಮೂರಲ್ಲಿ ಎರಡ್ ಸಾವಿರದ ಮೂರರಿಂದ ಹಂತ ಹಂತವಾಗಿ ಅವರು ಸಾವಯವ ಕೃಷಿ ಮಾಡ್ಕೊಂತ ಮಾಡ್ಕೊಂತ ಬಂದು ಟೆನ್ ಪರ್ಸೆಂಟ್ ಭೂಮಿಯಲ್ಲಿ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಹಿಂಗ್ ಮಾಡ್ತಾ ಈ ಸಿಕ್ಕಿಂ ದಾದ್ಯಂತ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಸಾವಯವ ಕೃಷಿಯನ್ನು ಅವರು ಮಾಡಿದ್ದು ಎರಡ್ ಸಾವಿರದ ಹದಿನಾರು ದೇ ಹವ್ ಅಚೀವ್ಡ್ ಇಟ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಸ್ಟೇಟ್ ಓನ್ಲಿ ಸ್ಟೇಟ್ ಇನ್ ಇಂಡಿಯಾ ದಟ್ ಇಸ್ ದ ಸಿಕ್ಕಿಂ ಆತರ ಸಿಕ್ಕಿಂ ತರ ಅವರು ಹಂತ ಹಂತವಾಗಿ ಮಾಡೋದ್ ಬದಲಾಗಿ ಒಮ್ಮೆ ತಗೊಂಡ್ಬಂದ್ರು ಅಲ್ಲಿ ಕೂಡ ಶ್ರೀಲಂಕಾದವರು ಎಡೂತಾ ಹೋದು ಬಟ್ ಇವತ್ತು ಸಾಕಷ್ಟು ಸಾಲ ಇದೆ ಆ ಸಾಲವನ್ನ ತೀರ್ಸಕ್ಕೆ ಭಾರತ ಇರ್ಬೋದು ಚೈನಾ ಇರ್ಬೋದು ಆಮೇಲೆ ನೆಕ್ಸ್ಟ್ ಜಪಾನ್ ಇರ್ಬೋದು ಆಮೇಲೆ ಐ ಎಂ ಎಫ್ ಇರ್ಬೋದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇರ್ಬೋದು ಇವರೆಲ್ಲ ಸಾಕಷ್ಟು ಸಾಲಕ್ಕೆ ಒಂದು ತೀರ್ಸಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಬಟ್ ಆದ್ರೂ ಸಾಲ ಮಾತ್ರ ತೀರ್ತಾ ಇಲ್ಲ ಅಷ್ಟು ಸಾಲವನ್ನ ಶ್ರೀಲಂಕಾ ದೇಶ ಇವತ್ತು ಮಾಡ್ಕೊಂಡು ಕುತ್ಕೊಂಡಿದೆ ಮತ್ತೆ ಶ್ರೀಲಂಕಾ ಈ ತರ ಮಾಡಿದೆ ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು ಮಹಿಂದ್ರಾ ರಾಜಪಕ್ಷೆ ನಿಮಗ್ ಒಂದು ಮಾತನ್ನ ಇಲ್ಲಿ ಹೇಳಿರ್ತೀನಿ ಹಂಬನ್ ತೋಟ ಅಂತ ಒಂದು ಪೋರ್ಟ್ ಇದೆ ಶ್ರೀಲಂಕಾದೊಳಗಡೆ ಹಂಬನ್ ತೋಟ ಅನ್ನುವಂತ ಒಂದು ಪೋರ್ಟ್ ಅದು ಶ್ರೀಲಂಕಾದ ದಕ್ಷಿಣ ಭಾಗದಲ್ಲಿ ಬರುವಂತ ಶ್ರೀಲಂಕಾದ ದಕ್ಷಿಣ ಭಾಗದಲ್ಲಿ ಈ ತೋಟ ಪೋರ್ಟ್ ಅಲ್ಲಿ ಕೂಡ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಚೈನಾದವರು ಮಾಡಿದ್ರು ತೋಟ ಪೋರ್ಟ್ ಅಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು ನೆಕ್ಸ್ಟ್ ಅದು ಪೋರ್ಟ್ ವರ್ಕ್ ಆಗ್ಲಿಲ್ಲ ಅದರ ಶೇರ್ಗಳನ್ನ ಗವರ್ಮೆಂಟ್ ಶೇರ್ಗಳನ್ನ ಮಾರಾಟಕ್ಕೆ ಇಟ್ರು ಅತಿ ಹೆಚ್ಚಿನ ಷೇರುಗಳನ್ನ ಚೈನಾದ ಕಂಪನಿಗಳೇ ಕೊಂಡ್ಕೊಂಡಿದವು ಇದಲ್ಲದೆ ಷೇರುಗಳು ಚೈನಾದ್ದು ಇದಲ್ಲದೆ ತೊಂಬತ್ತೊಂಬತ್ತು ವರ್ಷ ಹಂಬನ್ ತೋಟ ಪೋರ್ಟ್ ಅನ್ನ ಚೈನಾದವರಿಗೆ ಲೀಸ್ ಮೇಲೆ ಬರೆದು ಕೊಟ್ಟಿದ್ದಾರೆ ಶ್ರೀಲಂಕಾದವ್ರು ಇದರಿಂದ ಏನಾಗ್ತಾ ಇದೆ ಶ್ರೀಲಂಕಾ ಆಲ್ಮೋಸ್ಟ್ ತನ್ನ ಒಂದು ಫ್ಯೂಚರ್ ಅನ್ನ ತಾನೇ ಡಿಸ್ಟ್ರಾಯ್ ಮಾಡ್ತಾ ಇರೋದು ಎಲ್ಲ ಆಗಿ ಜನರಿಗೆ ಎಲ್ಲ ವಸ್ತುಗಳ ಬೆಲೆ ಏರಿಕೆಯಾಗಿ ಸಿಟ್ಟು ಬಂದ್ಬಿಡ್ತು ಹಿಂಗೆಲ್ಲ ಮತ್ತೆ ಇನ್ಫ್ಲೇಷನ್ ಆಗಕತ್ತೇನಾಗ್ತದೆ ಪ್ರಧಾನಿ ಮೇಲೆ ಸಿಟ್ಟು ಬಂತು ಪ್ರಧಾನಿ ಯಾರಿದ್ರು ಮಹೀಂದ್ರ ರಾಜಪಕ್ಷೆ ಆಮೇಲೆ ಅವ್ರ ಬ್ರದರನೇ ರಾಷ್ಟ್ರಪತಿ ಗೊಟಬಯ ರಾಜಪಕ್ಷೆ ಮಹೀಂದ್ರ ರಾಜಪಕ್ಷ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು ಅವ್ರು ಬೇರೆ ದೇಶಕ್ಕೆ ಸ್ವಲ್ಪ ದಿವ್ಸ ಓಡೋದ್ರು ಆಮೇಲೆ ಅವರ ಪ್ರಧಾನಿ ಕಚೇರಿಗೆ ಹೋಗಿ ಬೆಂಕಿ ಹಚ್ಚಿ ಅವ್ರಿಗೆ ವಾಹನಗಳನ್ನೆಲ್ಲ ಸುಟ್ಟು ಇವನ್ನೆಲ್ಲ ಮಾಡಿದ್ಮೇಲೆ ಕೊನೆಗೆ ಅವರು ರಾಜೀನಾಮೆ ಕೊಟ್ರು ಅವರು ರಾಜೀನಾಮೆ ಕೊಟ್ಟರು ಕೂಡ ಜನರಿಗೆ ಏನಾಗ್ಲಿಲ್ಲ ಸಮಾಧಾನ ಆಗ್ಲಿಲ್ಲ ಮತ್ತೆ ನೆಕ್ಸ್ಟ್ ಹೊಸದಾಗಿ ಪ್ರೈಮ್ ಮಿನಿಸ್ಟರ್ ಅನ್ನ ಯಾರನ್ನ ಮಾಡಿದ್ರು ರನಿಲ್ ವಿಕ್ರಮ ಸಿಂಘೆಯನ್ನ ಮಾಡಿದ್ರು ಈ ರನಿಲ್ ವಿಕ್ರಮ ಸಿಂಘೆಯನ್ನ ಪ್ರೈಮ್ ಮಿನಿಸ್ಟರ್ ಮಾಡಿದ ಮೇಲೂ ಕೂಡ ಇನ್ನು ಶ್ರೀಲಂಕಾದ ಸಾಕಷ್ಟು ಪ್ರಾಬ್ಲಮ್ಗಳಿದವು

ಇದರಿಂದ ಭಾರತದ ಮೇಲೆ ಏನು ಪರಿಣಾಮಗಳು ಬೀರುವಂಥದ್ದು ಭಾರತದ ಮೇಲೆ ಮೊದಲೇದ್ದು ತಮಿಳುನಾಡಿಗೆ ಬಹಳಷ್ಟು ಜನ ನಿರಾಶ್ರಿತರು ಬರಬಹುದು ಈಗಾಗಲೇ ತಮಿಳುನಾಡಿನ ಮುಖ್ಯಮಂತ್ರಿ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವ್ರ ಏನಿದ್ದಾರೆ ಅವರು ಈಗ ಸದ್ಯ ನರೇಂದ್ರ ಮೋದಿ ಅವ್ರ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ ಅವ್ರು ಬರ್ಲಿ ನಾವು ಅವರಿಗೆ ನಿರಾಶ್ರ ಆಶ್ರಯವನ್ನ ಕೊಡ್ತೀವಿ ನಿರಾಶ್ರಯ ನಿರಾಶ್ರಿತರಿಗೆ ಅಂತ ಹೇಳಿ ಬಟ್ ಇನ್ನು ಕೇಂದ್ರ ಸರ್ಕಾರ ಯಾವುದೇ ಒಂದು ಇದನ್ನ ಸೂಚನೆ ಮಾಡಿಲ್ಲ ಬಟ್ ತಮಿಳುನಾಡಿಗೆ ಅತಿ ಹೆಚ್ಚು ಜನ ಬರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಮತ್ತೆ ಚೈನಾದ ಪ್ರಭಾವ ಕೂಡ ಭಾರತೀಯ ಮಹಾಸಾಗರದಲ್ಲಿ ಹೆಚ್ಚಾಗ್ತಾ ಇದೆ ಇವತ್ತು ಶ್ರೀಲಂಕಾ ಹಿಡ್ಕೊಂಡಿದ್ದಾರೆ ನಾಳೆ ಬಾಂಗ್ಲಾದೇಶು ಭೂತಾನು ಓಕೆ ಸೊ ಹಿಂಗೆ ಇಡೀ ಭಾರತೀಯ ಮಹಾಸಾಗರದಲ್ಲಿ ಅವರ ಒಂದು ಪ್ರಾಬಲ್ಯ ಹೆಚ್ಚಾಗ್ತಾ ಇದೆ ತಮಿಳುನಾಡಿನೊಳಗಡೆ ನಿರಾಶ್ರಿತರ ಸಂಖ್ಯೆ ಕೂಡ ಡೆಫಿನೆಟ್ಲಿ ಹೆಚ್ಚಾಗಿ ಆಗ್ತದೆ ಅದಕ್ಕೆ ತಮಿಳುನಾಡು ಗವರ್ಮೆಂಟು ಸಾಕಷ್ಟು ಪರ್ಯಾಯ ಕ್ರಮಗಳನ್ನ ಕೂಡ ಮಾಡ್ಕೋತಾ ಇರುವಂತದ್ದು ಸೊ ಈ ರೀತಿಯಾಗಿ ಇಲ್ಲಿ ನಡೀತಾ ಇದೆ ಬಟ್ ಒಂದೇ ಏನ್ ಹೇಳ್ಬೇಕಂದ್ರೆ ಈಗ ಸದ್ಯ ರನಿಲ್ ವಿಕ್ರಮ ಸಿಂಘೆ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅತಿ ಶೀಘ್ರದಲ್ಲೇ ಅವರು ಈ ಒಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೇಕು ಮತ್ತೆ ಇಲ್ಲಿಯವರೆಗೆ ಶ್ರೀಲಂಕಾ ಆಡಳಿತ ತೆಗೆದುಕೊಂಡಂತ ತಪ್ಪು ನಿರ್ಧಾರಗಳು ಅವೆಲ್ಲ ಸರಿ ಮಾಡ್ತಾ ಹೋಗ್ಬೇಕು ಮತ್ತೆ ಜನ ಕೂಡ ಅದಕ್ಕೆ ಸ್ಪಂದಿಸ್ತಾ ಹೋಗ್ಬೇಕು ಯಾಕಂದ್ರೆ ಇವತ್ತು ಶ್ರೀಲಂಕಾದಲ್ಲಿ ಏನಾಗಿದೆ ಒಂದು ಕಡೆ ಬೌದ್ಧರು ಇನ್ನೊಂದು ಕಡೆ ಶ್ರೀಲಂಕನ್ ತಮಿಳ್ಸು ಇನ್ನೊಂದು ಕಡೆ ಮುಸ್ಲಿಮ್ಸು ಇವ್ರ ನಡುವು ಜಗಳ ಶುರುವಾಗಿದೆ ಕೋಮು ಗಲಭೆಗಳು ಶುರುವಾಗ್ತಾ ಆಗ್ತಾ ಇದಾವೆ ಪಾರ್ಟಿಗಳಾಗಿ ಹೊಡಿತಾ ಇದಾರೆ ಆಕ್ಚುಲಿ ಈಗ ರಾಜಪಕ್ಷೆ ಅವರ ವಂಶ ಮಾಡಿದ್ದು ತಪ್ಪು ಕೆಲವು ಜನ ರಾಜಪಕ್ಷೆಯನ್ನ ಬೆಂಬಲ ಮಾಡುವಂತವರು ಕೂಡ ಹುಟ್ಕೊಂಡ್ಬಿಟ್ಟಿದ್ದಾರೆ ರಾಜಪಕ್ಷೆ ತಪ್ಪು ಮಾಡಿದ್ರು ಕೂಡ ಅದು ಸರಿ ಅನ್ನೋರು ಹುಟ್ಟುಕೊಂಡಿದಾರ ಇನ್ನೊಂದು ಕಡೆ ತಪ್ಪನವರು ಈ ಎರಡು ಗುಂಪುಗಳ ನಡುವೆ ಜಗಳ ಕೋಮು ಗಲಭೆಯಾಗಿ ಟರ್ನ್ ಆಗ್ತಾ ಇದೆ ಇದಕ್ಕಾಗಿ ಕೆಲವು ಜನ ಇಂಟರ್ ಅಫೇರ್ಸ್ ಎಕ್ಸ್ಪರ್ಟ್ಸು ಇದು ಮುಂದಿನ ದಿನಗಳಲ್ಲಿ ಕೋಮು ಗಲಭೆ ಆಗಬಹುದು ಅಂತ ಕೂಡ ಪ್ರಿಡಿಕ್ಷನ್ ಅನ್ನ ಮಾಡ್ತಾ ಇರುವಂತದ್ದು ಅದು ಕೋಮು ಗಲಭೆ ಆಗಬಾರ್ದು ಮತ್ತೆ ಭಾರತ ದೇಶ ಕೂಡ ಅವರಿಗೆ ಸಾಕಷ್ಟು ಹೆಲ್ಪ್ ಮಾಡ್ತಾ ಇದೆ ಇದರ ಜೊತೆಗೆ ಭಾರತ ಹೆಲ್ಪ್ ಮಾಡ್ತಾ ಇದೆ ಬಟ್ ಬಾಂಗ್ಲಾದೇಶ್ ಇರ್ಬೋದು ನೇಪಾಳ ಇರ್ಬೋದು ಭೂತಾನ್ ಇರ್ಬೋದು ಇವರು ಎಲ್ಲ ಚೈನಾದ ಒಂದು ಸಾಲದ ಸುಳಿ ಒಳಗಡೆ ಸಿಕ್ಕಾಕೊಳ್ಳೋ ಸಂಭವ ಇದಾವ್ ಇವು ಬರೀ ಇವಷ್ಟೇ ಅಷ್ಟೇ ದೇಶಗಳಲ್ಲ ಜಗತ್ತಿನ ಅತ್ಯಂತ ಬಡ ರಾಷ್ಟ್ರಗಳೇನೇನದಲ್ಲ ಎಲ್ಲರೂ ಇದರಿಂದ ಪಾಠ ಕಲಿಬೇಕು ಯಾಕಂದ್ರೆ ಚೈನಾದವರು ಸಿಕ್ಕಾಪಟ್ಟೆ ಸಾಲ ಕೊಡ್ತಾರ ಆಮೇಲೆ ಸಾಲದ ಸುಳಿ ಒಳಗಡೆ ಸಿಕ್ಕಾಕಿಸ್ತಾರ ದೇಶದೊಳಗಡೆ ನಾಗರಿಕ ಯುದ್ಧ ಆಗುವಂತ ಪರಿಸ್ಥಿತಿ ಇವತ್ತು ಶ್ರೀಲಂಕಾದಲ್ಲಿ ಬಂದಿದೆ ಇದನ್ನ ಎಲ್ಲಾ ದೇಶಗಳು ಕಲಿತು ಬಹಳ ಎಚ್ಚರಿಕೆ ನಡೆಯನ್ನ ಇಡಬೇಕು ವಿತ್ ರೆಸ್ಪೆಕ್ಟ್ ಟು ಚೈನಾ ಭಾರತ ದೇಶ ಕೂಡ ತನಗಾದಷ್ಟ ಎಲ್ಲಾ ಸಪೋರ್ಟ್ಗಳನ್ನ ಮಾಡ್ತಾ ಇದೆ ಇತ್ತೀಚೆಗೆ ಔಷಧಿಗಳು ಹಣ್ಣು ಆಮೇಲೆ ಆ ಕೆಲವೊಂದಿಷ್ಟು ಬಟ್ಟೆಗಳು ಇವನ್ನೆಲ್ಲವನ್ನ ಕೂಡ ಶ್ರೀಲಂಕಾಕ್ಕೆ ಕಳಿಸ್ತಾ ಇದೆ ಸಾಕಷ್ಟು ಏಡ್ ಹೆಲ್ಪ್ ಅನ್ನು ಕೂಡ ಭಾರತ ಸರ್ಕಾರ ಇಲ್ಲಿ ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ಬೇರೆ ಬೇರೆ ಸರ್ಕಾರಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾವ ಮತ್ತೆ ಇದೇ ರೀತಿಯಾದಂತ ಪರಿಸ್ಥಿತಿ ನಮ್ಮ ದೇಶದಲ್ಲೂ ಬಾರದೆ ಇರಲಿ ಓಕೆ ಯಾಕಂದ್ರೆ ನಮ್ಮ ದೇಶದಲ್ಲೂ ದಿನೇ ದಿನೇ ವಸ್ತುಗಳ ಬೇಡಿಕೆ ವಸ್ತುಗಳ ಒಂದು ಬೆಲೆ ಹೆಚ್ಚಾಗ್ತಾ ಇತ್ತು ಪೆಟ್ರೋಲ್ ಡೀಸೆಲ್ ಎಲ್ ಪಿ ಜಿ ರೇಟ್ಗಳು ಹೆಚ್ಚಾಗ್ತಾ ಇದಾವೆ ಹಿಂಗಾಗಿ ಸೊ ಈಗ ನಮ್ಮ ಬೇರೆ ದೇಶ ನೆರೆಯ ರಾಷ್ಟ್ರಗಳಲ್ಲಿ ಆಗಿದ್ದನ್ನ ನಾವು ನೋಡಿದೀವಿ ಅದನ್ನ ನೋಡಿ ನಮ್ಮ ಸರ್ಕಾರ ಕೂಡ ಎಚ್ಚೆತ್ತು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು ವಸ್ತುಗಳ ಬೆಲೆ ಹೆಚ್ಚಾಗಕತ್ತೀವ ಅಂತಂದ್ರೆ ಅದನ್ನ ಉಪಯೋಗಿಸೋರು ಕಡಿಮೆ ಆಗ್ತಾರ ಉಪಯೋಗಿಸೋರು ಕಡಿಮೆ ಆತಂದ್ರೆ ಪ್ರೊಡಕ್ಷನ್ ಕಡಿಮೆ ಆಗ್ತತಿ ಪ್ರೊಡಕ್ಷನ್ ಕಡಿಮೆ ಆಗಕತ್ತಿವ ಅಂತಂದ್ರೆ ನೆಕ್ಸ್ಟ್ ಜಾಬ್ಗಳು ಕಡಿಮೆ ಆಗ್ತಾವ ಒಂದಕ್ಕೊಂದು ಏನಿದಾವಪ್ಪ ಅಂತಂದ್ರೆ ಸಾಕಷ್ಟು ಇವು ಲಿಂಕ್ 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 ಎಫೆಕ್ಟ್ ಇರುವಂತ ಸೊ ಅದಕ್ಕಾಗಿ ಆದಷ್ಟು ಬೇಗ ನಮ್ಮ ಸರ್ಕಾರ ಕೂಡ ಭಾರತ ದೇಶದಲ್ಲಿ ಆ ಪರಿಸ್ಥಿತಿ ಯಾವತ್ತೂ ನಿರ್ಮಾಣ ಆಗಿರ್ಬಾರ್ದು ಆ ರೀತಿ ಕ್ರಮಗಳನ್ನ ಕೈಗೊಳ್ಳಕ್ಕೆ ಸಾಧ್ಯ ಆಗಿರ್ಬೇಕು ನೆಕ್ಸ್ಟ್ ಆಫೀಸರ್ ಸಡ್ಡಾದಲ್ಲಿ ನಿಮ್ಮ ನಿಮ್ಗೆ ಇದರದ್ದು ಪಿ ಡಿ ಎಫ್ ಸಿಕ್ತದೆ ಆಫೀಸರ್ ಸಡ್ಡಾ ಟೆಲಿಗ್ರಾಮ್ ಚಾನಲ್ ಇನ್ನೊಂದು ಬಹಳ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಆಫೀಸರ್ ಸಡ್ಡಾ ಟೆಲಿಗ್ರಾಮ್ ಚಾನಲ್ ಒಂದು ಲಕ್ಷ ಜನ ಸಬ್ಸ್ಕ್ರೈಬರ್ ಅನ್ನು ಹೊಂದಿರುವಂತದ್ದು ಒಂದು ಲಕ್ಷ ಜನರ ಒಂದು ಫ್ಯಾಮಿಲಿ ಇವತ್ತು ಬಹಳ ಖುಷಿ ಆಗ್ತಾ ಇದೆ ಮತ್ತಷ್ಟೇ ಒಂದು ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಆ ಜವಾಬ್ದಾರಿಯನ್ನ ನಿಭಾಯಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ ಇಷ್ಟ ದಿವ್ಸ ಒಂದ್ ಸ್ವಲ್ಪ ನಾನು ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನ ಮಾಡಕ್ ಆಗಿರ್ಲಿಲ್ಲ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಬಂದ ತಕ್ಷಣ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರ್ ಆಗಿತ್ತು ಟೈರ್ಡ್ ಆಗಿತ್ತು ಬಹಳ ಸಿಕ್ಕಾಪಟ್ಟೆ ಟೈರ್ಡ್ ಆಗಿ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನು ಹೆಚ್ಚಿನ ಒಂದು ವಿಡಿಯೋಗಳನ್ನ ನಾವು ಮಾಡ್ತಾ ಹೋಗೋಣ ಐ ಎ ಎಸ್ ಕೆ ಎಸ್ ಪಿ ಎಸ್ ಐ ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ಬಿಡಿಸ್ತಾ ಹೋಗೋಣ ಆಮೇಲೆ ನೀವು ಕೂಡ ಅಷ್ಟೇ ಓದಕ್ ಶುರು ಮಾಡ್ರಿ ಟೈಮ್ ವೇಸ್ಟ್ ಮಾಡ್ಬೇಡ್ರಿ ಆಮೇಲೆ ಈಗ ಇನ್ನೊಂದು ಅತಿ ಶೀಘ್ರದಲ್ಲೇ ಕೆಲವೊಂದು ಎಕ್ಸಾಮ್ ಗಳು ಬರ್ತಾ ಇದಾವ ನೀವು ಈಗಿನಿಂದಾನೇ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿರ್ಬೇಕು ಟೈಮ್ ಓಕೆ ಸೊ ಯಾವತ್ತು ಯಾರಿಗೂ ವೇಟ್ ಮಾಡೋದಿಲ್ಲ ಅದನ್ನ ನೆನಪಿರಿ ಸಡನ್ ಆಗಿ ಎಕ್ಸಾಮ್ ಕಾಲ್ ಫಾರ್ ಮಾಡ್ರೆ ನೀವು ರೆಡಿ ಇರ್ಬೇಕಷ್ಟೇ ಆತರ ಮಾಡಕ್ ಸಾಧ್ಯ ಆಗಿರಬೇಕು ಆಮೇಲೆ ಇನ್ನ ನೆಕ್ಸ್ಟ್ ನಮ್ಮ ಆಫೀಸರ್ ಸಡ್ಡ ಆಪ್ ಕೂಡ ಇದೆ ಕೆ ಎಸ್ ಪಿ ಎಸ್ ಐ ಟೆಂತ್ ಬ್ಯಾಚ್ ಮೇ ಇಪ್ಪತ್ತ ಐದನೇ ತಾರೀಕು ಆರಂಭವಾಗ್ತಾ ಇದೆ ಇದೇ ತಿಂಗಳು ಮೇ ಇಪ್ಪತ್ತೈದನೇ ತಾರೀಕು ಕೆ ಎಸ್ ಪಿ ಐ ಟೆಂತ್ ಬ್ಯಾಚ್ ಆರಂಭ ಆಗ್ತಾ ಇದೆ ಸೊ ಅದಕ್ಕೆ ತಮಗೆ ಸೇರ್ಬೇಕಾದಲ್ಲಿ ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ ನಾವು ತಮಗೆ ಬೇಕಾದಂತ ಒಂದು ಮಾಹಿತಿಯನ್ನ ತಿಳ್ಕೊಳಕೆ ಸಾಧ್ಯ ಆಗಿರ್ಬೇಕು ನಮ್ಮ ಆಫೀಸ್ ನಂಬರ್ ಕೂಡ ಅಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಆ ಡಿಸ್ಪ್ಲೇ ಆದಂತ ನಂಬರ್ ತಾವು ತಗೊಂಡು ಆಫೀಸ್ಗೆ ಕಾಲ್ ಮಾಡಿ ಈ ಒಂದು ಬ್ಯಾಚ್ ಕೋರ್ಸ್ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳಕ್ ಸಾಧ್ಯ ಆಗಿರ್ಬೇಕು ಈ ಒಂದು ವಿಡಿಯೋದ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಕ್ಕೆ ಸಾಧ್ಯ ಆಗಿರಬೇಕು ಮತ್ತೆ ಶ್ರೀಲಂಕಾ ಈಗ ಈ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕಂದ್ರೆ ಮತ್ತೆ ಏನೇನ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಕ್ ಸಾಧ್ಯ ಆಗಿರಬೇಕು ಸೊ ಈ ಒಂದು ವಿಡಿಯೋದ ಒಂದು ನೋಡಿದ್ದಕ್ಕಾಗಿ ಅಮೂಲ್ಯವಾದಂತ ಸಮಯವನ್ನು ಕೊಟ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸೊ ಥ್ಯಾಂಕ್ ಯು ವೆರಿ ಮಚ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಗಾಡ್ ಬ್ಲೆಸ್ ಯು ಆಲ್ ಥ್ಯಾಂಕ್ ಯು